ಯಡಿಯೂರಪ್ಪ ಪುತ್ರ ವಿಜಯೇಂದ್ರ ಹಾಗೂ ಶ್ರೀರಾಮುಲು ಮೀಟಿಂಗ್ ನಡೆಸಿದ್ದಾರೆ. ಬಳ್ಳಾರಿಯ ಶ್ರೀರಾಮುಲು ನಿವಾಸಕ್ಕೆ ಯಡಿಯೂರಪ್ಪ ಪುತ್ರ ವಿಜಯೇಂದ್ರ ಭೇಟಿ ಕೊಟ್ಟಿದ್ದಾರೆ. ಸಂಪುಟ ವಿಸ್ತರಣೆಯ ಮರುದಿನವೇ ವಿಜಯೇಂದ್ರ ರಾಮುಲು ಭೇಟಿ ಮಾಡಿದ್ದರ ಸೀಕ್ರೆಟ್ ಆದ್ರೂ ಏನು? ಸಚಿವ ಸ್ಥಾನ ವಂಚಿತರನ್ನ ಸೆಳೆಯೋದಕ್ಕೆ ಬಳ್ಳಾರಿಯಲ್ಲೇ ಸ್ಕೆಚ್ ಹಾಕಿದ್ರ ಅನ್ನುವಂತಹ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಬಳ್ಳಾರಿಯ ಶ್ರೀರಾಮುಲು ನಿವಾಸಕ್ಕೆ ಬಿಎಸ್ವೈ ಪುತ್ರ ವಿಜಯೇಂದ್ರ ಭೇಟಿ ಕೊಟ್ಟಿದ್ದಾರೆ. ವಿಜಯೇಂದ್ರ ಮತ್ತು ರಾಮುಲು ಭೇಟಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ನರಸಿಂಹಮೂರ್ತಿ, ಭಾರಿ ಕುತೂಹಲ ಮೂಡಿಸಿದೆ ರಾಮುಲು ಹಾಗೂ ವಿಜಯೇಂದ್ರ ಭೇಟಿ. ನಿನ್ನೆ ಅಷ್ಟೇ ಸಚಿವ ಸಂಪುಟ ವಿಸ್ತರಣೆ, ಅದರ ಬೆನ್ನಲ್ಲೇ ಇವರಿಬ್ಬರು ಭೇಟಿ ಆಗಿರೋದು. ಆಪರೇಷನ್ ಕಮಲದ ವಾಸನೆ ಏನಾದರೂ ಬರ್ತಿದ್ಯಾ? ಹೌದು ಶ್ವೇತಾ, ಈಗಾಗಲೇ ಹೇಳಿದಂತೆ ವಿಜಯೇಂದ್ರ ಅವರು ಈ ಹಿಂದೆ ಅಂದ್ರೆ ಕಳೆದ 4-5 ತಿಂಗಳ ಕೆಳಗೆ ಏನು ಆಪರೇಷನ್ ಕಮಲದ ಉಸ್ತುವಾರಿನ ವಹಿಸಿಕೊಂಡಂತ ವ್ಯಕ್ತಿಯಾಗಿದ್ರು ಅಂತ ಹೇಳಿ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇತ್ತು. ಇದೀಗ ನಿನ್ನೆ ಸಚಿವ ಸಂಪುಟ ವಿಸ್ತರಣೆ ಆಗಿರುವುದು ಮತ್ತು ಕೆಲವರ ಅಸಮಾಧಾನ ಇರೋದ್ರಿಂದ ಇವತ್ತು ಶ್ರೀರಾಮುಲು ಅವರನ್ನ ಭೇಟಿ ಮಾಡಿರೋದು ಸಾಕಷ್ಟು ಕುತೂಹಲ ಮತ್ತು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಅಂತ ಕೂಡ ಇಲ್ಲಿ ಹೇಳ್ಬೋದಾಗಿದೆ. ಯಾಕಂದ್ರೆ ನಿಮಿತ್ತ ಮಾತ್ರ ಅಂದ್ರೆ ಬಳ್ಳಾರಿ ಜಿಲ್ಲಾ ಯುವ ಮೋರ್ಚಾ ಕಾರ್ಯಕಾರಿಣಿ ಸಭೆಗೆ ಆಗಮಿಸಿದಂತ ವಿಜಯೇಂದ್ರ ಅವರು ಶ್ರೀರಾಮುಲು ಅವರ ಮನೆಗೆ ಭೇಟಿ ಕೊಟ್ಟಿದ್ರು. ಆದ್ರೆ ಮೇಲ್ನೋಟಕ್ಕೆ ಇಬ್ಬರು ನಾಯಕರು ಹೇಳೋ ಪ್ರಕಾರ ಇದೊಂದು ಸೌಜನ್ಯಯುತ ಭೇಟಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಒಳಗೆ ರಾಜಕೀಯ ಚರ್ಚೆ ಆಗಿದೆ ಅಂತ ಅನ್ನೋಂತ ಮಾತ್ರ ಕೂಡ ಸುದೀರ್ಘವಾಗಿ ಇಲ್ಲಿ ಕೇಳಿ ಬರ್ತಾ ಇದೆ. ಇದಕ್ಕೆ ಕಾರಣ ಇಷ್ಟೇ, ಈ ಹಿಂದೆ ಕೂಡ ಯಡಿಯೂರಪ್ಪ ಅವರ ಮಗ ಅಂತ ವಿಜಯೇಂದ್ರ ಅವರು ಏನು ಆಪರೇಷನ್ ಕಮಲ ಮಾಡೋದಕ್ಕೆ ಸಾಕಷ್ಟು ಶ್ರಮ ಪಟ್ಟಿದ್ರು ಅಂತ ಹೇಳಿ ಹೇಳಲಾಗ್ತಾ ಇತ್ತು. ಅದು ಆ ಸಂದರ್ಭದಲ್ಲಿ ಅದು ಫೇಲ್ ಆಗಿತ್ತು. ಹೀಗಾಗಿ ರಾಮುಲು ಕೂಡ ನಂತರ ಇದೆಲ್ಲ ಆದ ನಂತರ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ. ಆ ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಇದರ ಬಗ್ಗೆ ವಿವರಣೆ ನೀಡ್ತಾರೆ. ಹೈಕಮಾಂಡ್ ಮತ್ತು ಯಡಿಯೂರಪ್ಪ ನಮಗೆ ಬಾಯಿ ಮುಚ್ಚಿಕೊಂಡಿದೆ ಅಂತ ಹೇಳಿದೆ, ಹೀಗಾಗಿ ನಾವು ಯಾವುದೇ ರೀತಿಯಾದ ಪ್ರತಿಕ್ರಿಯೆ ನೀಡೋದಿಲ್ಲ ಅನ್ನೋಂತ ಮಾತನ್ನ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಏನಾದ್ರೂ ಮಾತಾಡ್ಲಿಕ್ಕೆ ಹೋಗಿ ಏನಾದ್ರೂ ಎಡವಟ್ಟಾಗುತ್ತೆ. ಹೀಗಾಗಿ ಯಾವ ನಾಯಕರು, ರಾಜ್ಯದ ಯಾವ ನಾಯಕರು ಕೂಡ ಆಪರೇಷನ್ ಕಮಲ ಆಗಿರ್ಬೋದು ಮತ್ತು ರಾಜ್ಯ ಸರ್ಕಾರದ ವಿಚಾರದಲ್ಲಿ ಏನೇ ಆದ್ರೂ ಕೂಡ ಮಾತಾಡಬಾರ್ದು ಅನ್ನೋಂತ ಒಂದು ಮಾತು ಹೇಳಿದ್ದಾರೆ ಅನ್ನೋಂತ ಮಾತನ್ನ ಹೇಳಿದ್ರು. ಅಂದ್ರೆ ಅವ್ರು ಈ ರೀತಿ ಮಾತನಾಡೋದು ನೋಡಿದ್ರೆ ವಿಜಯೇಂದ್ರ ಜೊತೆಗೆ ಬೇರೆ ಏನಾದ್ರೂ ಮಾತನಾಡಿರಬಹುದಾ ಅನ್ನೋಂತ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಶ್ವೇತಾ, ಥ್ಯಾಂಕ್ ಯು ನರಸಿಂಹಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗೆ.